ನಮಸ್ಕಾರ, ಜನತಾ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಸ್ನೇಹ ಯುವ ಸಾಂಸ್ಕೃತಿಕ ಸಂಘದ ವತಿಯಿಂದ ಇಂದು ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ಶ್ರಾವಣೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಅರಳಿ ನಾಗರಾಜ್ ಕಾರ್ಯಕ್ರಮ ಉದ್ಘಾಟಿಸಿ ಸಾಧಕರಿಗೆ ಕಿವಿಮಾತನ್ನ ಹೇಳಿದ್ರು. ಹೆಸರಾಂತ ಸಾಹಿತಿಗಳು ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಕುಂವೀರಭದ್ರಪ್ಪ ಅವರು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡುತ್ತಾರೆ. ಈ ವೇಳೆ ಜನತಾ ಟಿವಿಯ ಯಾದಗಿರಿ ಜಿಲ್ಲಾ ವರದಿಗಾರ ನಾಗರಾಜ್ ಹಾಗೂ ಶಾಪುರ ವರದಿಗಾರ ಬಸವರಾಜ್ ಅವರಿಗೆ ಪ್ರಶಸ್ತಿ ಪ್ರದಾನ ನೀಡಲಾಗಿತ್ತು. ಬಳಿಕ ಮಾತನಾಡಿದ ಸಾಹಿತಿಗಳು, ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವಂತಹ ಕೆಲಸಗಳು ನಡೆಯಬೇಕಾಗಿದೆ. ಅದರಲ್ಲೂ ಕೂಡ ಗ್ರಾಮೀಣ ಭಾಗದ ಪ್ರತಿಭೆಗಳನ್ನು ಗುರುತಿಸುವ ಕೆಲಸಗಳು ನಡೆಯಬೇಕು. ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿದಾಗ ಮಾತ್ರ ಅವರು ಇನ್ನಷ್ಟು ಸಾಧನೆಗಳನ್ನು ಮಾಡಲು ಸಾಧ್ಯ ಅಂತ ತಿಳಿಸುತ್ತಾರೆ. ನೀವು ಯಾವ ಪೊಸಿಷನ್ನಲ್ಲಿದ್ದೀರಿ, ಯಾವ ಸಂತೋಷ ಅಲ್ಲಿ ನಾವು ದೇವರಿಗೆ ಕೊಟ್ಟಿದ್ದೀರಪ್ಪ, ನಮಸ್ಕಾರ ದೇವರೇ ಪರಮಾತ್ಮ, ಎಂಥ ಒಂದು ಇಲ್ಲಿವರೆಗೂ ನನಗೆ ಇಷ್ಟೊಂದು ಅವಕಾಶ ಕೊಟ್ಟಿದ್ದೀರಿ, ಇದಕ್ಕಿಂತ ಇನ್ನೇನು ಬೇಕಾಗಿದೆ? ನೀವು ಬೇರೆ ದೇಶಗಳಲ್ಲಿ ನೋಡಿ, ಬೇರೆ ರಾಜ್ಯಗಳಲ್ಲಿ ನೋಡಿ, ಎಷ್ಟು ಕಷ್ಟ ಇದೆ ಇವತ್ತು ಜೀವನ ಮಾಡಬೇಕಂದ್ರೆ, ಎಷ್ಟು ಕಷ್ಟ ಇದೆ. ಅದರ ಜೊತೆಗೆ ನಾವು ಕಿಂಚಿತವಾದ ಸಮಾಜಕ್ಕೆ ಏನಾದರೂ ಕೊಡಕ್ಕೆ ಸಾಧ್ಯ ಇದೆಯಾ? ಈಗಿನ ಫಾಸ್ಟ್ ಯುಗದಲ್ಲಿ ನಾವು ಎಷ್ಟು ಮಾಡರ್ನೈಸ್ ಆಗ್ತೀವಿ, ಎಷ್ಟು ಇದು ಆಗ್ತೀವಿ. ಆದರೆ ಮಾಡರ್ನೈಸ್ ಎಲ್ಲ ಫಾರಿನ್ ಕಂಟ್ರಿ ಅವರೆಲ್ಲ ನಮ್ಮ ಇಂಡಿಯಾದ ಸಂಸ್ಕೃತಿನ ಅಪ್ರಿಷಿಯೇಟ್ ಮಾಡ್ತಾರೆ. ನಾವು ಏನಂದ್ರೆ ಬರೀ ಡ್ರೆಸ್ ಅಲ್ಲಿ ಮಾತ್ರ ಮಾಡರ್ನೈಸ್ ಆಗ್ತೀವಿ, ಪ್ರಿನ್ಸಿಪಲ್ ಅಲ್ಲಿ ಏನೂ ಆಗಲ್ಲ. ಬರೀ ಅವ್ರ ಐಷಾರಾಮ್ಯದಲ್ಲಿ ಮಾತ್ರ ಮಾಡರ್ನೈಸೇಷನ್ ಬಿಡ್ತೀವಿ, ಆದ್ರೆ ಪ್ರಿನ್ಸಿಪಲ್ ನಮ್ಮದೇ ಆದ ತತ್ವವನ್ನು ಯಾವ ನಾವು ಮಾಡ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ನಾವೇ ಕಾಲ ಚೇಂಜ್ ಆಗೈತಿ. ಕಾಲ ಚೇಂಜ್ ಯಾವ ಕಾಲ ಚೇಂಜ್ ಆಗಲ್ಲ. ಸೂರ್ಯ ಹುಟ್ಟಾಂಗ ಸೂರ್ಯ ಹೋಗ್ತಾನೆ, ಚಂದ್ರ ಹೋಗ್ತಾನೆ ಚಂದ್ರ. ಇಲ್ಲಿ ಸ್ನೇಹನೂ ಇದೆ, ಯುವಶಕ್ತಿ ಇದೆ, ಸಂಸ್ಕೃತಿ ಇದೆ ಮತ್ತು ಸಂಘಟನೆ ಇದೆ. ಇವೆಲ್ಲವನ್ನ ನಾವು ಸಾರ್ಥಕ ರೀತಿಯಲ್ಲಿ ಬಳಸಿಕೊಂಡಿವೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಬಲವಾದ ಬದಲಾವಣೆಯ ಗಾಳಿ ತರೋದಕ್ಕೆ ಸರ್ವಥಾ ಸಾಧ್ಯ. ಇದು ನನ್ನ ದೃಢವಾದ ನಂಬಿಕೆ. ನ್ಯೂಟನ್ನ ಚಲನೆ ನಿಯಮಗಳಲ್ಲಿ ಒಂದು ನಿಯಮ ಇದೆ, ಸೈನ್ಸ್ ಸ್ಟೂಡೆಂಟ್ಗಷ್ಟೇ ಅರ್ಥ ಆಗ್ತಕ್ಕಂಥಲ್ಲ, ಯಾರಿಗಾದರೂ ಅರ್ಥ ಆಗ್ತದೆ. ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಸ್ಥಿರವಾದ ವಸ್ತು ಚಲಿಸೋದಿಲ್ಲ. ಚಲಿಸುವ ವಸ್ತು ತನ್ನ ಚಲನೆಯ ವೇಗವನ್ನಾಗಲಿ ದಿಕ್ಕನ್ನಾಗಲಿ ಬದಲಿಸೋದಿಲ್ಲ. ಈ ವೇಳೆ ಹೈಕೋರ್ಟ್ ವಕೀಲ ಬಾಬು ಪತ್ತಾರ್, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ಕೆ ಜಯರಾಜ್ ನಾಯ್ಡು, ಚಲನಚಿತ್ರ ನಿರ್ದೇಶಕರಾದಂತಹ ಶ್ರೀಮತಿ ಮಾಲತಿ ಗೌಡ, ವಿದುಷಿ ಶ್ರೀಮತಿ ನಾಗರತ್ನ ಹಡಗಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಸ್ನೇಹ ಯುವ ಸಾಂಸ್ಕೃತಿಕ ಸಂಘಟನೆ ಏನಿದೆ ಬಹಳ ಮಹತ್ವದ ಕೆಲಸ ಮಾಡ್ತಾ ಇದೆ. ಸರ್ಕಾರ ಮಾಡೋದಷ್ಟೇ ಇಲ್ಲ, ಈ ಥರ ಒಂದು ಖಾಸಗಿ ಸಂಸ್ಥೆಗಳು ಪ್ರತಿಭೆಗಳನ್ನ ಗುರುತಿಸಿ ಈ ಪ್ರತಿಭೆಗಳನ್ನ ಗೌರವಿಸೋದಿದೆಯಲ್ಲ, ಇದರಿಂದ ಒಂದು ಸಮಾಜದಲ್ಲಿ ಒಂದು ಉತ್ಸಾಹಯುತ ವಾತಾವರಣ ಬೆಳೀತದೆ ಅಂತ ನಾನು ಆಸೆ ಪಡ್ತೀನಿ. ಈ ಥರ ಸಂಘಟನೆಗಳನ್ನ ನಮ್ಮ ಸರ್ಕಾರ ಪ್ರೋತ್ಸಾಹಿಸಬೇಕು. ಇವತ್ತು ಉತ್ತರ ಕರ್ನಾಟಕದ ಗ್ರಾಮೀಣ ಹಿನ್ನೆಲೆಯ ಅನೇಕ ಜನ ಪ್ರತಿಭಾವಂತರು ಬಂದಿದ್ದಾರೆ. ಯಾಕೆಂದರೆ ಇವತ್ತು ಭಾರತ ಶ್ರೀಮಂತವಾಗಿರೋದೆ ಗ್ರಾಮೀಣ ಹಿನ್ನೆಲೆಯಿಂದ, ಆದ ಕಾರಣ ಗ್ರಾಮೀಣ ಪ್ರತಿಭೆಗಳನ್ನ ನಾವು ಹೆಚ್ಚು ಗೌರವಿಸಬೇಕು.